ಎಲ್ಲರಿಗೂ ನಮಸ್ಕಾರಗಳು ಹಾಗೂ ಕನ್ನಡ ಆಕ್ಟಿವ್ ಟೀಚರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಪ್ರಿಯ ವಿದ್ಯಾರ್ಥಿಗಳೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಒತ್ತಕ್ಷರ ಪದಗಳನ್ನು ಯಾವ ರೀತಿ ಉಚ್ಚಾರ ಮಾಡಬೇಕು ಅನ್ನೋದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ತಾವು ನಮ್ಮ ಕನ್ನಡ ಆಕ್ಟಿವ್ ಟೀಚರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬದಿಯ ಬೆಲ್ಲನ್ನು ಒತ್ತೆ ಸರಿಯಾಗಾದರೆ ನಾವು ಈ ಒತ್ತಕ್ಷರ ಪದಗಳನ್ನು ಓದೋಣ ಇಲ್ಲಿ ಒತ್ತಕ್ಷರ ಪದಗಳನ್ನು ಕೊಡಲಾಗಿದೆ ನಾನು ಮೊದಲು ಒತ್ತಕ್ಷರ ಬಿಟ್ಟು ಓದ್ತೀನಿ ಆಮೇಲೆ ಒತ್ತಕ್ಷರ ಸಹಿತವಾಗಿ ಓದ್ತೀನಿ ಇದರ ವ್ಯತ್ಯಾಸ ಏನಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಟೋಳು ಬಳಿ ಹಳಿ ಜೋಳು ಮುಳು ಯಾವುದೇ ರೀತಿಯ ಅರ್ಥ ಕೊಡಲಿಲ್ಲ ಒತ್ತಕ್ಷರ ಸಹಿತವಾಗಿ ಓದ್ತೀನಿ ಹಳೂಗೆ ಅಳದ ಒತ್ತಕ್ಷರ ಎಲ್ಲವೂ ಸಜಾತಿ ಒತ್ತಕ್ಷರ ಟೊಳ್ಳು ನೋಡಿ ಟೋಳು ಟೊಳ್ಳು ಬಳಿ ಬಳ್ಳಿ ಹಳಿ ಹಳ್ಳಿ ಜುಳು ಜೊಳ್ಳು ಮುಳು ಮುಳ್ಳು ಹೌದಲ್ವಾ ಗೊತ್ತಾಯ್ತಲ್ವ ನಿಮಗೆ ವ್ಯತ್ಯಾಸ ಈಗ ಹಿಸ್ಸೆ ಹಳ್ಳ ಕಳ್ಳ ಸುಳ್ಳು ಸೊಳ್ಳೆ ಬೆಳ್ಳಿ ೇ ಬೆಳ್ಳುಳ್ಳಿ ಈರುಳ್ಳಿ ಧನಸ್ಸು ಮನಸ್ಸು ವಯಸ್ಸು ತಪಸ್ಸು ಯಶಸ್ಸು ಆಯಸ್ಸು

ಗುಳ್ಳೇನರಿ ಪಿಳ್ಳೇನೆವ ನೆವ ಬೆಳ್ಳಂ ಬೆಳಕು ಸರಿ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತವೆನಿಸಿದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೆ ವಿಡಿಯೋಗಳನ್ನು ಶೇರ್ ಮಾಡ್ತಾ ಇರಿ ಅದರ ಜೊತೆಗೆ ಕನ್ನಡ ಆ್ಯಕ್ಟಿವ್ ಟೀಚರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ